ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಡೆದಂತಹ ಎಸ್ಎಸ್ಎಲ್ಸಿಯ ಮೊದಲನೆಯ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿನ ವ್ಯಾಕರಣಾಂಶದ ಉತ್ತರಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮೊದಲು ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ನೋಡಿ. 25 ಅನ್ನೋದು ಆಪ್ಷನ್ ಎ. 25 ಅನ್ನೋದು ವರ್ಗೀಯ ವ್ಯಂಜನಾಕ್ಷರಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, 9 ಅನ್ನೋದು ಅವರ್ಗೀಯ ವ್ಯಂಜನಾಕ್ಷರಗಳು. ಇನ್ನು 13 ಅನ್ನೋದು ಸ್ವರಾಕ್ಷರಗಳು, 34 ಇದು ವ್ಯಂಜನಾಕ್ಷರಗಳು. 25 ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ, 9 ಅವರ್ಗೀಯ, 13 ಸ್ವರಗಳು, 34 ವ್ಯಂಜನಗಳು. ಹೀಗೆ ನಿಮಗೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಇಲ್ಲಿ ವ್ಯಂಜನಾಕ್ಷರಗಳು ಸಂಖ್ಯೆ ಅಂತ ಕೇಳಿದರೆ ಇದು ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಆಗಬೇಕು. ಹೀಗೆ ನೀವು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಒಂದು ಅಂಕ ಬಹಳ ಸುಲಭವಾಗಿ ಸಿಗುತ್ತೆ. ಇನ್ನು ಗುರುಪದೇಶ, ಇದು ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಜಸ್ತ್ವ ಸಂಧಿ, ಎಣ್ ಸಂಧಿ. ನಾನು ಈಗಾಗಲೇ ಟಿಕ್ ಮಾಡಿದ್ದೇನೆ. ಆಯ್ಕೆ 1, ಆಯ್ಕೆ ಎ, ಸವರ್ಣ ದೀರ್ಘ ಸಂಧಿ. ಅದು ಹೇಗೆ ಅಂತ ನಿಮಗೆ ಪ್ರಶ್ನೆ ಬಂದ್ರೆ ನೋಡಿ, ಗುರು ಪ್ಲಸ್ ಉಪದೇಶ, ಪೂರ್ವಪದ ಗುರು, ಇಲ್ಲಿರುವಂತಹ ಕೊನೆಯ ಅಕ್ಷರದಲ್ಲಿರುವಂತಹ ಸ್ವರ ಉ, ಅದೇ ರೀತಿ ಉತ್ತರ ಪದದ ಮೊದಲ ಅಕ್ಷರ ಉ, ಎರಡು ಕೂಡ ಒಂದೇ ಜಾತಿಯ ಸ್ವರಗಳು. ಸ್ವರದ ಮುಂದೆ ಅದೇ ಜಾತಿಯ ಸ್ವರ ಬಂದು ಸಂಧಿಯಾಗುವಾಗ ಅದೇ ಜಾತಿಯ ದೀರ್ಘ ಸ್ವರ ಗುರೂಪದೇಶ ಆದೇಶವಾಗಿ ಬರ್ತಾ ಇದೆ. ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ. ಮೂರನೇದಾಗಿ, ಇವುಗಳಲ್ಲಿ ಕನ್ನಡದ ಲೋಪಸಂಧಿಗೆ ಉದಾಹರಣೆಯಾದ ಪದವಿದು. ಹಾಲುಗಡಲು ಅಲ್ಲ ಆದೇಶ ಸಂಧಿ, ಬೆಳ್ಗೊಡೆ ಕೂಡ ಆದೇಶ ಸಂಧಿ, ಇಲ್ಲಿ ಸುಕ್ಕುಗಟ್ಟದೆ ಅನ್ನೋದು ಕೂಡ ಆದೇಶ ಸಂಧಿ. ಇಲ್ಲಿ ತಲೆಗಡರಿ, ತಲೆಗೆ ಪ್ಲಸ್ ಅಡರಿ, ತಲೆಗಡರಿ, ಇಲ್ಲಿ ಒಂದು ಅಕ್ಷರ ಲೋಪವಾಗಿ ಇನ್ನೊಂದು ಅಕ್ಷರ ಅಲ್ಲಿ ಬರ್ತಾ ಇದೆ. ಅಕ್ಷರ ಅನ್ನೋದಕ್ಕಿಂತ ಸ್ವರ ಬರ್ತಾ ಇದೆ. ಆದ್ರಿಂದ ಇದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ. ಇನ್ನು ಐದನೇದಾಗಿ, ಒಬ್ಬರು ಹೇಳಿದ ಮಾತನ್ನೇ, ಸಾರಿ, ನಾಲ್ಕನೆಯ ಪ್ರಶ್ನೆ, ಪ್ರೀತಿಯ ಹಣತೆಯ ಹಚ್ಚೋಣ, ಈ ವಾಕ್ಯ ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ನೋಡಿ, ಹಚ್ಚೋಣ ಹಚ್ಚಲಿ, ನೋಡಿ, ಹಚ್ಚೋಣ ಹಚ್ಚಲಿ, ಇದೆಲ್ಲವೂ ಕೂಡ ವಿದ್ಯರ್ಥಕ ಕ್ರಿಯಾಪದಕ್ಕೆ ಕ್ರಿಯಾರೂಪಕ್ಕೆ ಉದಾಹರಣೆ. ಈಗ ಇಲ್ಲಿ ಹಚ್ಚಿಯಾನು ಹಚ್ಚನು, ನೋಡಿ, ಹಚ್ಚಿಯಾನು ಅಂತ ಬಂದ್ರೆ ಅದು ಸಂಭಾವನಾರ್ಥಕ, ಹಚ್ಚನು ಅಂತ ಬಂದ್ರೆ ಅಲ್ಲಿ ನಿಷೇಧಾರ್ಥಕ ಅಂತ ನಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಹಚ್ಚೋಣ ಅಂತ ಬಂದಿದೆ, ಇದು ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ ಮತ್ತು ಭಾವಾರ್ಥಕ ಅಲ್ಲ. ಇಲ್ಲಿ ಹಚ್ಚೋಣ ಅನ್ನೋದು ವಿದ್ಯಾರ್ಥಕ ಪದ. ಇನ್ನು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ನಾವು ಬಳಸುವಂತಹ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ. ಬಹಳ ಸುಲಭವಾಗಿ ನೀವು ಉತ್ತರವನ್ನ ಬರೆಯಬಹುದು. ವಾಕ್ಯ ವೇಷ್ಟನ ಅಂದ್ರೆ ಪಾರಿಭಾಷಿಕ ಮತ್ತು ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಆವರಣ ಅಂದ್ರೆ ಸಮಾನಾರ್ಥಕ ಪದಗಳನ್ನು ಬಳಸುವಾಗ ನಾವು ಆವರಣ ಚಿಹ್ನೆಯನ್ನು ಬಳಸ್ತೇವೆ. ವಿವರಣೆ ಅಂತ ಬಂದ್ರೆ ವಿವರಣಾತ್ಮಕ, ಇಲ್ಲಿ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಉದ್ಧರಣ ಚಿಹ್ನೆಯನ್ನು ಬಳಸ್ತೇವೆ. ಇನ್ನು ಆರನೇ ಪ್ರಶ್ನೆಯನ್ನು ನೋಡಿ, ವಾಕ್ಯವನ್ನು ನೋಡಿ. ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿತು. ನೋಡಿ, ಒಂದು ಸರಳವಾಗಿರುವಂತಹ ವಾಕ್ಯ, ಕೊನೆಯಲ್ಲಿ ಒಂದು ಪೂರ್ಣ ವಿರಾಮ ಇದೆ. ಈ ವಾಕ್ಯ ಯಾವ ವಾಕ್ಯ ಅಂದ್ರೆ ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಇದು. ಆದ್ದರಿಂದ ಇದು ಸಾಮಾನ್ಯ ವಾಕ್ಯ. ಆಯ್ಕೆ 1. ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಉತ್ತರವನ್ನ ಬರೀರಿ. ವರ್ಣ ಅದರ ಈಗ ತತ್ಸಮ ತದ್ಭವ ಪದಗಳನ್ನು ಕೇಳಿದ್ದಾರೆ ನೋಡಿ. ವರ್ಣ ಬಣ್ಣ, ಪ್ರಸಾದ ಹಸಾದ, ಕೃಷ್ಣರಾಜ ಒಡೆಯರ್, ಇದು ಒಂದು ಹೆಸರು, ಅಂಕಿತ ನಾಮ ಅಲ್ವಾ, ಕಾವೇರಿ, ಅರ್ಜುನ, ಈಗ ನಿಮಗಿರುವಂತಹ ಹೆಸರು, ನನಗಿರುವಂತಹ ಹೆಸರು, ಇದೆಲ್ಲವೂ ಕೂಡ ಅಂಕಿತ ನಾಮ. ನಗರಕ್ಕೆ ಇರುವಂತಹ ಹೆಸರು ಆಗಿರಬಹುದು, ವ್ಯಕ್ತಿಗಳಿಗಿರುವಂತಹ ಹೆಸರು, ಇದೆಲ್ಲವೂ ಕೂಡ ಅಂಕಿತ ನಾಮ. ಅದೇ ರೀತಿ ವಿದ್ವಾಂಸ, ಒಬ್ಬರ ವೃತ್ತಿಯ ಆಧಾರದ ಮೇಲೆ, ಅವ್ರು ಮಾಡ್ತಾ ಇರುವಂತಹ ಕೆಲಸದ ಆಧಾರದ ಮೇಲೆ ನಾವು ವಿದ್ವಾಂಸ, ಪೂಜಾರಿ, ವ್ಯಾಪಾರಿ ಹೀಗೆ ಕರೀತೇವೆ. ಆದ್ರಿಂದ ಇದು ಅನ್ವರ್ಥನಾಮ, ಅನ್ವರ್ಥನಾಮ ಪದ. ಸೊಗಸಾಗಿ, ಚೆನ್ನಾಗಿ, ಇದೆಲ್ಲವೂ ಕೂಡ ಸಾಮಾನ್ಯ ಅರ್ಥ ಕವ್ಯಯ. ಆದ್ರೆ ಹೌದು, ಇದು ಕ್ರಿಯಾರ್ಥಕ ಅವ್ಯಯ. ಹೌದು, ಬೇಡ, ಸಾಕು, ಇದೆಲ್ಲವೂ ಕೂಡ ಕ್ರಿಯಾರ್ಥಕ ಅವ್ಯಯ. ನೋಡಿ, ಬೀದಿ ಬೀದಿ, ಇದು ದ್ವಿರುಕ್ತಿ ಪದ. ಅಲ್ಲಿ ಬೀದಿ ಬೀದಿ, ಅಲ್ಲಿ ಅಲ್ಲಿ,
ಬನ್ನಿ ಬನ್ನಿ ಇದೆಲ್ಲವೂ ಕೂಡ ದ್ವಿರುಕ್ತಿ ಪದ. ಅಂದ್ರೆ ಅರ್ಥ ಇರುವಂತಹ ಒಂದು ಪದವನ್ನು ಎರಡು ಬಾರಿ ನಾವು ಹೇಳ್ತೇವೆ. ಬೀದಿ ಬೀದಿ, ಬನ್ನಿ ಬನ್ನಿ, ಹೋಗಿ ಹೋಗಿ, ಹೀಗೆ. ಇಲ್ಲಿ ನೋಡಿ, ದಯೆ ದಾಕ್ಷಿಣ್ಯ ಅಂತ ಇದೆ. ದಯೆ ಅನ್ನೋದು ಬೇರೆ ಅರ್ಥವನ್ನು ಕೊಡುವಂತಹ ಪದ, ದಾಕ್ಷಿಣ್ಯ ಅನ್ನೋದು ಕೂಡ ಬೇರೆ ಅರ್ಥ. ಎರಡು ಬೇರೆ ಬೇರೆ ಅರ್ಥ ಕೊಡುವಂತಹ ಪದಗಳು ಬಂದಿದೆ, ಇದನ್ನ ಜೋಡು ನುಡಿ ಅಂತ ಕರೀತೇವೆ. ಅದೇ ರೀತಿ ಮೂವತ್ತನೇ ಪ್ರಶ್ನೆಯನ್ನು ನೋಡಿದ್ರೆ, ಇಲ್ಲಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀರಿ. ನೋಡಿ, ಮೂರು ಸಾಲು ಕೊಟ್ಟಿದ್ದಾರೆ. ಇದು ಷಟ್ಪದಿ, ಷಟ್ಪದಿಯಲ್ಲಿ ಬಾಮಿನಿ ಅಥವಾ ವಾರ್ಧಕ ಷಟ್ಪದಿ ಅನ್ನೋದಾಗಿ ನೀವು ಕಂಡುಹಿಡಿಯಬೇಕು. ನೋಡಿ, ಎ ಅನ್ನೋದು ದೀರ್ಘ ಸ್ವರಾಕ್ಷರ, ಗುರು, ನು ಲಘು. ನೋಡಿ, ಹೇ ಅನ್ನೋದು ದೀರ್ಘ ಇದೆ ಅಲ್ಲಿ, ಗುರು, ಲೈ, ಐ ಮತ್ತೆ ಔ, ಈ ಅಕ್ಷರಗಳನ್ನ ನಾವು ಗುರು ಅಂತಾನೆ ಪರಿಗಣಿಸ್ತೇವೆ, ಗುರು. ಕರ್ಣ ನೋಡಿ, ಇಲ್ಲಿ ಮುಂದೆ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಲಘು. ನೋಡಿ, ಚಿತ್ತ ಅಂತ ಇದೆ, ಚಿ, ಇದರ ಮುಂದಿನ ಅಕ್ಷರ ತ, ಅಲ್ಲಿ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಹಾಗಾದ್ರೆ ಇದೇನು, ಈ ತ ಅಕ್ಷರದ ಮುಂದಿನ ಅಕ್ಷರ ಯಾವುದು, ಗ್ಲಾ. ಅದರಿಂದ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಇದರ ಹಿಂದಿನ ಅಕ್ಷರ ಕೂಡ ಗುರು. ಇದು ಇಲ್ಲಿ ಒತ್ತಕ್ಷರವನ್ನು ನಾವು ಪರಿಗಣಿಸಿದ್ದೇವೆ ಹಿಂದೆ. ಇಲ್ಲಿ ಉಳಿದಿರುವಂತಹ ಅಕ್ಷರ ಘ, ಅದು ಕೂಡ ದೀರ್ಘ ಅಕ್ಷರ, ಗುರು. ನಂತರ ಲಘು, ಯಾ ಅನ್ನೋದು ಕೂಡ ದೀರ್ಘ ಅಕ್ಷರ, ಗುರು, ಲಘು, ಲಘು. ಇನ್ನು ಮನಕೆ, ಮೂರು ಕೂಡ ಲಘುವಾಗುವಂತಹ ಅಕ್ಷರಗಳು. ಕುಂತಿ ನೋಡಿ, ಅಮ್ ಮತ್ತು ಅಹ, ಹೀಗೆ ಅನುಸ್ವರ ಮತ್ತು ವಿಸರ್ಗ ಬರುವಂತದ್ದು ಕೂಡ ಗುರು. ಇಲ್ಲಿ ತಿ ಅನ್ನೋದು ದೀರ್ಘ ಇದೆ, ಗುರು. ಸೂನುಗಳ, ಇಲ್ಲಿ ಸೂ ಅನ್ನೋದು ದೀರ್ಘ ಅಕ್ಷರವಾಗಿದೆ, ಗುರು. ನಂತರ ಲಘು, 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 ಯಾಕೆಂದ್ರೆ ಅಲ್ಲಿ ಗುರುವಾಗುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಅದೇ ರೀತಿ ಬೆಸೆ ಕೈಸಿ ಕುಂಬುದು, ಇಲ್ಲಿ ಬೆ ಅನ್ನೋದು ಲಘು, ಸ ಅನ್ನೋದು ಕೂಡ ಲಘು, ಕೈ ನೋಡಿ ಗುರು, ಐ ಮತ್ತೆ ಅವು ಕೂಡ ದೀರ್ಘಾಕ್ಷರಗಳು, ಅದರಿಂದ ಕೈ ಅನ್ನೋದು ಗುರು. ಸಿ ಲಘು ಖುಂ, ಇಲ್ಲಿ ಅನುಸ್ವರ ಬರ್ತಾ ಇದೆ, ಗುರು. ಭೂ ಲಘು, ದೂ ಲಘು. ಸೇ ಅನ್ನೋದು ದೀರ್ಘಾಕ್ಷರ, ಗುರು. ರಾ ಲಘು. ದೇ ಅನ್ನೋದು ಕೂಡ ದೀರ್ಘಾಕ್ಷರ, ಗುರು. ನೀ ಮತ್ತು ನ, ಒಂದು ವಿಷಯ, ಷಟ್ಪದಿಯಲ್ಲಿ ಮೂರನೇ ಸಾಲಿನ ಕೊನೆಯ ಅಕ್ಷರ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವೇ. ನೋಡಿ, ಇದು ವಾರ್ಧಕ ಷಟ್ಪದಿಯ ಅಥವಾ ಬಾಮಿನಿ ಷಟ್ಪದಿಯ. ನೋಡಿ, ವಾರ್ಧಕ ಷಟ್ಪದಿಯಲ್ಲಿ ಐದು 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 ಐದು, ಮೊದಲ ಎರಡು ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣ ಬರುತ್ತೆ. ಇಲ್ಲಿ ನೋಡಿ, ಐದು ಒಂದು ಸಲ ಬರ್ತಾ ಇದೆ, ಎರಡು ಸಲ ಇದೆ, ಇನ್ನು ಎರಡು ಸಲ ಬರಬೇಕು, ಆದ್ರೆ ಬರ್ತಾ ಇಲ್ಲ. ಹಾಗಾದ್ರೆ ಮೂರು ನಾಲ್ಕು, ಮೂರು ನಾಲ್ಕು, ಇಲ್ಲೇ ಗೊತ್ತಾಯ್ತು ಇದು ಬಾಮಿನಿ ಷಟ್ಪದಿ ಅಂತ. ಅದೇ ರೀತಿ ಎರಡನೇ ಸಾಲಲ್ಲೂ ಕೂಡ ಮೂರು ನಾಲ್ಕು, ಮೂರು ನಾಲ್ಕು. ಮೂರನೇ ಸಾಲಿನಲ್ಲೂ ಕೂಡ ಮೂರು ನಾಲ್ಕು, ಮೂರು ನಾಲ್ಕು, ಮೂರು ನಾಲ್ಕು. ಅಂದ್ರೆ ಮೊದಲ ಸಾಲಿನಲ್ಲಿ ಮೂರು ನಾಲ್ಕು, ಮೂರು ನಾಲ್ಕು, ಎರಡನೇ ಸಾಲಿನಲ್ಲೂ ಕೂಡ ಮೂರು ನಾಲ್ಕು, ಮೂರು ನಾಲ್ಕು, ಮೂರು ನಾಲ್ಕು ಮಾತ್ರೆಗಳ ಇಲ್ಲಿ ನಾಲ್ಕು ಗಣ ಬರ್ತಾ ಇದೆ. ಕೊನೆಯ ಸಾಲಿನಲ್ಲಿ ಮೂರು ನಾಲ್ಕು, ಮೂರು ನಾಲ್ಕು, ಮೂರು ನಾಲ್ಕು, ಒಟ್ಟು ಆರು ಗಣಗಳನ್ನು ನಾವು ವಿಭಾಗ ಮಾಡ್ತೀವಿ. ಕೊನೆಯ ಅಕ್ಷರ ಎರಡು ಅಂದರೆ ಗುರುವಾಗಿರುತ್ತೆ. ಇದನ್ನು ನಾವು ಬಾಮಿನಿ ಷಟ್ಪದಿ ಅಂತ ಕರೀತೇವೆ. ಇದು ಬಾಮಿನಿ ಷಟ್ಪದಿ. ಪರೀಕ್ಷೆಯಲ್ಲಿ ನಿಮಗೆ ಕಂದಪದ್ಯ, ವಾರ್ಧಕ ಅಥವಾ ಬಾಮಿನಿ ಷಟ್ಪದಿಯನ್ನು ಕೇಳ್ತಾರೆ, ಅಥವಾ ವೃತ್ತ ಛಂದಸ್ಸಿನಿಂದ ಯಾವುದಾದ್ರೂ ಛಂದಸ್ಸನ್ನು ನಿಮಗೆ ಕೇಳ್ತಾರೆ. ಇನ್ನು ಮಾರಿ ಗೌತಣವಾಯಿತು ನಾಳಿನ ಭಾರತವು, ಇದು ರೂಪಕಾಲಂಕಾರ. ಅಲಂಕಾರದ ಹೆಸರನ್ನ ಬರೆದ್ರೆ ಒಂದು ಅಂಕ, ಇದು ರೂಪಕಾಲಂಕಾರ. ಅಲಂಕಾರದ ಹೆಸರನ್ನ ಬರೆದ್ರೆ ಒಂದು ಅಂಕ ಸಿಗುತ್ತೆ, ಸಾರಿ ಕಾರ, ರೂಪಕಾಲಂಕಾರ ಒಂದು ಅಂಕ ಸಿಗುತ್ತೆ. ಅಲಂಕಾರದ ಲಕ್ಷಣ ಏನು, ಲಕ್ಷಣ ಅತಿಸಾಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ, ಲಕ್ಷಣದಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅನ್ನೋದನ್ನು ನೀವು ಬರಿಬೇಕು. ಬಹಳ ಸುಲಭ, ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರ. ನೋಡಿ, ಬಹಳ ಸುಲಭವಾಗಿ ನಿಮಗೆ ಇಲ್ಲಿ ಎರಡು ಅಂಕಗಳು ಸಿಗುತ್ತೆ. ನಂತರ ಉಪಮೇಯ, ನಾಳಿನ ಮಹಾಭಾರತದ ಯುದ್ಧ, ಉಪಮಾನ ಮಾರಿಗೆ ಔತಣವಾದದ್ದು. ಇಲ್ಲಿ ಉಪಮೇಯವಾದ ನಾಳಿನ ಮಹಾಭಾರತದ ಯುದ್ಧವನ್ನು ಉಪಮಾನವಾದ ಮಾರಿಗೆ ಔತಣವಾಯಿತು ಎಂದು ಅಭೇದವಾಗಿ ನಿರೂಪಿಸಲಾಗಿದೆ ಅಂತ ಬಹಳ ಸುಲಭವಾಗಿ ಬರೀಬಹುದು. ಇಲ್ಲಿ ಬಹಳ ಸುಲಭವಾಗಿ ಆರು ಅಂಕಗಳನ್ನು ನೀವು ಪಡ್ಕೊಳ್ಬಹುದು. ನಂತರ ಗಾದೆ, ತಾಳಿದವನು ಬಾಳಿಯಾನು ಅಥವಾ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಇದರ ಅರ್ಥ ಏನು, ಮೊದಲು ನೀವು ಗಾದೆಗಳಲ್ಲಿ ಗಾದೆಯ ಮಹತ್ವವನ್ನು ಬರಿಬೇಕು. ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು
ಜೀವನದ ಅನುಭವಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದ್ದು ಉತ್ತಮ ಜೀವನವನ್ನು ನಡೆಸಲು ಮಾರ್ಗದರ್ಶನ ನೀಡುತ್ತವೆ. ಈ ರೀತಿಯಾಗಿ ನೀವು ಗಾದೆಯ ಮಹತ್ವವನ್ನು ಬರೆದು ತಾಳಿದವನು ಬಾಳಿಯಾನು ಅಂದ್ರೇನು, ಜೀವನದಲ್ಲಿ ತಾಳ್ಮೆ ಇರಬೇಕು, ಎಂದಿಗೂ ಕೂಡ ನಾವು ತಾಳ್ಮೆಯನ್ನ ಕಳೆದುಕೊಳ್ಳಬಾರದು ಎನ್ನುವಂತಹ ಅರ್ಥವನ್ನು ಕೊಡುವಂತಹ ಗಾದೆ. ಇನ್ನು ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಕುಂಬಾರ ಬಹಳ ಕಷ್ಟಪಟ್ಟು ಮಡಕೆಯನ್ನ ಮಾಡ್ತಾನೆ, ಆದ್ರೆ ಒಂದು ಸಣ್ಣ ದೊಣ್ಣೆಯ ಸಹಾಯದಿಂದ ಆ ಮಡಕೆಗಳನ್ನ ಬಹಳ ಸುಲಭವಾಗಿ ನಾವು ಹೊಡೆದಾಕಬಹುದಲ್ವಾ. ಕುಂಬಾರ ಬಹಳ ಕಷ್ಟಪಟ್ಟು ಮಡಕೆಗಳನ್ನ ಮಾಡ್ತಾನೆ, ಆದ್ರೆ ಬಹಳ ಸುಲಭವಾಗಿ ನಾವು ಅದನ್ನ ಒಂದು ದೊಣ್ಣೆಯ ಸಹಾಯದಿಂದ ನಾಶ ಮಾಡಬಹುದು. ಅದರಿಂದ ನಾವು ಒಳ್ಳೆಯ ಗುಣಗಳನ್ನ ಬೆಳೆಸಿಕೊಳ್ಳುವಂಥದ್ದು, ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳುವಂಥದ್ದು ಬಹಳ ಕಷ್ಟ ಇದೆ. ಆದರೆ ನಮ್ಮ ಹೆಸರಿಗೆ ಕಳಂಕ ತರುವಂತಹ ಕೆಲಸವನ್ನ ಮಾಡಿ ನಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳೋದು ಬಹಳ ಸುಲಭ. ಈ ರೀತಿಯಾಗಿ ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯೋದು ಕೂಡ ಬಹಳ ಸುಲಭ. ಹೀಗೆ ಒಟ್ಟು 6 ಅಂಕಗಳನ್ನು ನೀವು ಛಂದಸ್ಸು,